ಇದೆ ಬಿಲ್ಡಿಂಗ್ ನೋಡಿ, ಗಾಡಿಗಳು ನಿಂತಿದೆ, ಒಂದು ಎರಡು ಮೂರು ಗಾಡಿಗಳು ನಿಂತಿದೆ ಆಲ್ರೆಡಿ. ನಮ್ಮ ಬಾಯ್ ಬಂದಿದ್ದಾರೆ ಎಲ್ರಿಗಿಂತ ಮೊದಲು. ಶೋರೂಮ್ ಇನ್ನೂ ಓಪನ್ ಆಗಿಲ್ಲ. ಹಾಯ್. ಮೂರು ಗಾಡಿ ಬಂದಿದೆ, ಮೊನ್ನೆಷ್ಟೇ ತಗೊಂಡಿರೋ ನಮ್ಮ ಗಾಡಿ. ಗಾರ್ಡ್ ಹಾಕ್ಬಿಟ್ಟು ನೈಸ್. ಬೋಬು ಹಾಯ್ ಬ್ರೋ. ವಿನಾಯಕ್. ಗಂಟೆ ಆಲ್ಮೋಸ್ಟ್ ಒಂದು 7 o'clock ಆಗ್ತಾ ಬಂತು. ಬೈಕ್ಗಳು ಒಂದು 2, 4, 6, 8 ಬೈಕ್ಗಳಷ್ಟೇ ಕಾಣಿಸ್ತಾ ಇದೆ. ಲೈನಪ್ ಮಾಡ್ತಾ ಇದ್ದಾರೆ. ಶೋರೂಮ್ ಎದುರುಗಡೆ ನಿಂತಿದ್ವಿ, ಎದುರುಗಡೆ ಕಾಣಿಸ್ತಿರ್ಬೋದು ನಿಮಗೆ ಶಕ್ತಿ ಹೀರೋ ಅಂತ. ಓಕೆ, ಶೋರೂಮ್ನ ಒಳಗಡೆ ಕಾಲಿಡ್ತಾ ಇದ್ದೀವಿ. ಗಾಡಿ, ನಮ್ಮ ಗಾಡಿ ಇಲ್ಲಿ ಇದೆ. ಗಾಡಿ ರಿಜಿಸ್ಟ್ರೇಷನ್ ಅದು ಇದು ಫಾರ್ಮ್ ಎಲ್ಲ ಫಿಲ್ಅಪ್ ಮಾಡೋದಕ್ಕೆ ಕೊಡ್ತಾ ಇದ್ದಾರೆ. ಮನೆ ಏನೆಲ್ಲ ಫಿಲ್ಅಪ್ ಮಾಡೋದಕ್ಕಿದೆ ಫಿಲ್ಅಪ್ ಮಾಡೋಣ. ನೋ ಆಲ್ ಮೆನ್ ಬೈ ದೀಸ್ ಪ್ರೆಸೆನ್ಸ್ ದಟ್ ಐ ಓಕೆ. ಎಲ್ಲರೂ ಡ್ರೆಸ್ ಕೋಡ್ ಇತ್ತು, ಡ್ರೆಸ್ ಕೊಟ್ಟಿದ್ದಾರೆ. ಎಲ್ಲರೂ ಡ್ರೆಸ್ಸಿಂಗ್ ಆಗ್ತಾಯಿದೆ. ಡ್ರೆಸ್ ಹಾಕ್ಕೊಂಡು ಒಂದು ನಿಂತು ಒಂದು ಫೋಟೋಶೂಟ್ ಆಗುತ್ತೆ. ಫೋಟೋಶೂಟ್ ಆದ ನಂತರ ಇಲ್ಲಿಂದ ಡೈರೆಕ್ಟಾಗಿ ಮ್ಯಾಂಗ್ಳೂರು ಕಡೆ ಗಾಡಿ ಎಲ್ರದ್ದು ಸಾಗುತ್ತೆ. ಒಳ್ಳೆ ಇವೆಂಟು, ತುಂಬ ಗಾಡಿನೂ ಇಲ್ಲ, ಕಡಿಮೆ ಅಂತಲೂ ಹೇಳೋಕ್ಕಾಗಲ್ಲ. ನಾರ್ಮಲ್ ಆಗಿದೆ, ಎಷ್ಟು ಬೇಕು ಅಷ್ಟೇ ಇದೆ. ಬಿಕಾಸ್ ತುಂಬ ಕ್ರೌಡ್ ಆದರೂ ಕೂಡ ಆನ್ ರೋಡಲ್ಲಿ ಹೋಗಬೇಕಾದ್ರೆ ತುಂಬ ಪ್ರಾಬ್ಲಮ್ಸ್ಗಳಾಗುತ್ತೆ. ಸೊ ಇವಾಗ ಪರವಾಗಿಲ್ಲ. ನಾವು ಇಟ್ಸ್ ಟೈಮ್ ಫಾರ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಸ್ವಾಮಿ ಜೋಜ ಅಮ್ಮ, ಗ್ಲೌಸ್ ಹಾಕ್ಕೊಳ್ಳೋಣ ಸುನಿ ಬ್ರೋದು. ಗ್ಲೌಸ್ ಇರಬೇಕಾದ್ರೆ ಕ್ಯಾಮ್ರಾ ಆನ್ ಇದೆಯಾ? ಎಸ್ ಬಡಿ. ಸ್ವಲ್ಪ ಹೊತ್ತು ಮಾತ್ರ ಮತ್ತು ಗ್ಲೌಸ್ ಎಲ್ಲ ತೆಗಿತೀನಿ, ಜಸ್ಟ್ ಅವ್ರಿಗೆ ವಿಡಿಯೋಗೋಸ್ಕರ. ಎಕ್ಸಾಸ್ಟ್ ಏನು ಮಾಡ್ದೆ ನಾನು ದಾದಾ? ಎಕ್ಸಾಸ್ಟ್ ಹತ್ತು, ಏರ್ ಫಿಲ್ಟ್ರ್. Yes, ride is begin, buddy. Your gloves on type ina comfortable ide. Mangalore hogbekadre ond erdu stop ide ante. Stop alli ivag nanu driver change agutte. Nanu just video madodu koskara maatra ivag bike bidta idini. Svalpa maatra ond erdu stop ide. Aa stop alli driver change aagtare. ಸುನಿಲ್ ಬ್ರೋ ಬೈಕ್ ಬಿಡ್ತಾರೆ. ನಾನು ಆರಾಮಾಗಿ ಕುತ್ಕೊಂಡು ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡು ಆ ಕಡೆ ಈ ಕಡೆ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತೀನಿ. ಒಂದು ಒಳ್ಳೆಯದಂಥ ಒಂದು ನೀಟ್ನೆಸ್ ಆದಂತಹ ಒಂದು ಮೀಟಪ್ ಥರ ಇದು ರೈಡ್. ಅಂದರೆ ಲಿಮಿಟೆಡ್ ಬೈಕ್ಸ್ಗಳು ಬಂದಿದೆ, ಅಷ್ಟು ಅಂದರೆ ನೀಟ್ನೆಸ್ ಇದೆ. ಏನೋ ಇದಂದರೆ ತುಂಬ ರಾಶಿ ಗಾಡಿಗಳು, ಬೇರೆ ಬೇರೆ ಯಾವ್ಯಾವ್ಯಾವೋ ಗಾಡಿಗಳು ಬಂದು ಆ ಥರ ಏನಿಲ್ಲ. ನೋಡೋದಕ್ಕೊಂಡ್ರೆ ಲುಕ್ಕಾಗಿ ಎಲ್ಲ ಎಕ್ಸ್ಪಲ್ಸ್ ಬೈಕ್ಗಳು ಒಂದೇ ರೀತಿಯಲ್ಲಿ ಆಸಮ್ ಲುಕ್ ಇದೆ. ಖುಷಿ ಆಗ್ತಾ ಇದೆ ಈ ಥರ ಲೈನಪ್ಪಲ್ಲಿ ಹೋಗ್ತಾ. ಯಾರು ಕೂಡ ಓವರ್ಟೇಕ್ ಮಾಡಿಕೊಂಡು ವಟ್ರಾಶ್ ಹೋಗುವಂಥವ್ರು ಆ ಥರದವ್ರು ಯಾರೂ ಇಲ್ಲ. ಒಂದು ಆರಾಮ್ ಒಂದೇ ರೀತಿ 70 ರೇಂಜಲ್ಲಿ ಹೋಗ್ತಾ ಇದ್ದಾರೆ. ಎದುರುಗಡೆ ಒಬ್ಬರು ಲೀಡ್ ಮಾಡ್ತಾ ಇದ್ದಾರೆ, ಅವ್ರ ಬ್ಯಾಕ್ ಸೈಡಲ್ಲಿ ನಾವು ಹೋಗ್ತಾ ಇದ್ದೀವಿ ಅಷ್ಟೇ. ನಮ್ಮ ಮನಸ್ಸು ಒಳ್ಳೇದು ಮಾಡಿದರೆ ದೇವ್ರು ಏನಂತೀರಾ ಅಷ್ಟೇ. ಎಸ್, ನಾವು ಇನ್ ಉದ್ಯಾವರ. ಇವಾಗ ನಾವು ಉದ್ಯಾವರದಲ್ಲಿದ್ದೀವಿ. ಅರ್ಲಿ ಮಾರ್ನಿಂಗ್ ಸುರದಿವ, ನಮಸ್ಕಾರ. ಅರ್ಲಿ ಮಾರ್ನಿಂಗ್ ವೆದರ್ ಇದೆ ಎಲ್ಲ ಸಕ್ಕದಾಗಿದೆ. ಇವಾಗ ಖುಷಿ ಆಗ್ತದೆ. ಮಾರ್ನಿಂಗ್ 7:20 ಆಯಿತು ಟೈಮು. ಎರಡೆರಡು ಫ್ಯೂಲ್ ಗಾಡಿಗಳು ಈ ಥರ ಆ ಕಡೆ ಈ ಕಡೆ ಹೋದರೆ ಹೆಂಗೆ ಸ್ವಾಮಿ? ಚಿನ್ನ ಸ್ವಾಮಿ ಬೆಂಗು ಸ್ವಾಮಿ.
ಐದೇ ಗೇರ್ ಅಲ್ವಾ, ನನ್ನ ಗಾಡೀಲಿ ಆರು ಗೇರ್ ಹಾಕ್ಬಿಟ್ಟು ನಮ್ಗೆ ಅಭ್ಯಾಸ ಆಗಿದೆ. ನೈಸ್, ಐ ಥಿಂಕ್ ಈ ರೈಡ್ ಮಧ್ಯಾಹ್ನದ ಒಳಗಡೆ ಮುಗಿದೋದು ಅಂತ ಅನ್ಕೊಂಡಿದ್ದೀನಿ. ಆಫ್ ರೋಡ್ ಟ್ರಯಲ್ ಇದೆ ಅಂತೆ ಹೇಳು, ಅದಕ್ಕೆ ಹೋಗ್ತಾರಾ ಇಲ್ವಾ ಅನ್ನೋದು ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಹೋದರೂ ಆಫ್ ರೋಡಲ್ಲಿ ಬೈಕ್ ಹಾರಿಸುವಂಥ ಸ್ಥಿತಿ ಇಲ್ಲ, ಯಾಕಂದರೆ ಬೈಕ್ ನಮ್ಮದಲ್ಲ, ನಮ್ಮನ್ನು ನಂಬ್ಕೊಂಡು ಒಬ್ಬರು ಗಾಡಿ ಕೊಟ್ಟಿದ್ದಾರೆ ಅಂದಮೇಲೆ ನಮ್ಮ ಗಾಡಿ ಥರನೇ ಅಷ್ಟೇ ಪ್ರೀತಿ ಮಾಡಬೇಕಾಗುತ್ತೆ ಆ ಗಾಡಿಗೆ. ಸೊ ಹಾಗಾಗಿ ಆಫ್ ರೋಡೆಲ್ಲ ಟ್ರೈ ಮಾಡೋದಕ್ಕೆ ಹೋಗಲ್ಲ. ಎಷ್ಟಿದೆ ಆರಾಮಾಗಿ ಹೋಗ್ಬಿಟ್ಟು ಆರಾಮಾಗಿ ಬರುವಂಥ ಕೆಲಸ ಮಾತ್ರ ಮಾಡ್ತೀವಿ. ಓ, ಈ ಗಾಡಿ ಹೋಗ್ತಿದ್ಯಾ, ನಾನು ರಿವರ್ಸ್ ಬರ್ತಿದ್ದೆ ಅಂದ್ಕೊಂಡೆ. ನಾವು ವಿ ಆರ್ ಇನ್ ಕಾಪು, ಕಾಪು ಹತ್ರ ಆದ್ವಿ. ಕಾಪು ಹತ್ರ ಎಲ್ಲ ಆಲ್ಮೋಸ್ಟ್ ಈಸಿ ಆಗಿದೆ. ಕಾಪು ಹತ್ತಿದ್ದೀವಿ, ಫೈನಲಿ ಬ್ರೇಕ್ಫಾಸ್ಟ್ ಆಯಿತು. ಬೇಕಾದಷ್ಟು ಹೊಟ್ಟೆ ತುಂಬಿತ್ತು, ಸರಿಯಾಗಿ ತಿಂದು ಹೊಟ್ಟೆ ಫುಲ್ ಆಯಿತು. ಇನ್ನು ಸೀದಾ ಒಳಗಡೆ ಹೋಗೋಣ, ನೆಕ್ಸ್ಟ್ ಟ್ರಯಲ್ಸ್ ಇದೆ, ಟ್ರಯಲ್ ಹೊರಡೋಣ.
ಏನೇ ಲಿಫ್ಟ್ ಬಂದ್ ಮಾಡಿದೆ ಲಿಫ್ಟ್ ಪೊಯ್ಯ ತಿನ್ನೆ ಅದ ಕರ ಉಂಡು ಬತ್ತನ್ ಅದ ಬತ್ತನ್ ತಿನ್ನೆ ಕರ ಉಂಡು ನೋಡಿ ಪಾಪ ದಾನ ಆಫ್ರೋಡ್ ಟ್ರಾವೆಲ್ ಮಾಡ್ಲಿಕ್ಕೆ ಕ್ರಿಕೆಟ್ ಹೋಗಿದ್ದೀನಿ ಗಾರ್ಡನ್ ಎಲ್ಲ ಹಾಕೊಂಡು ಆಯ್ತು ಸೆಟ್ ಆಯ್ತು ಏನೇನು ಹಾಕೊಂಡೆ ಇನ್ನು ಒಳ್ಳೊಳ್ಳೆ ರೈಡರ್ ಬಂದಿದ್ದಾರೆ ಅವ್ರದೈತೆ ಸೇರ್ಕೊಂಡು ನಾವು ಗಮ್ಮತ್ತು ಮಾಡೋ ಅವ್ರ ದಿಸ್ ಲೋ ಡೌನ್ ಪೇಮೆಂಟ್ 14,093 ಪ್ರೈಸ್ ಸ್ಟಾರ್ಟ್ ಸೆಟ್ 1,41,00,000 ಅಷ್ಟೇ ಪ್ರೈಸ್ ಫೈನಲಿ ಆಫ್ ರೋಡ್ ಟ್ರಯಲಿಗೆ ಬಂದ್ವಿ ಒಬ್ರಿಗೆ 3 ಲ್ಯಾಪ್ಸ್ ಕೊಡ್ತಾರೆ ಸಖತ್ತಾಗಿದೆ ಪಾಯ ಏರ್ ಬಾರ ಬಾರೆ ಸಖತ್ತಾಗಿದೆ ಸಖತ್ತಾಗಿದೆ ಲ್ಯಾಬ್ಸ್ ಮಾತ್ರ ಇವಾಗ ಬಾಯ್ಸ್ ಎಲ್ಲ ರೆಡಿ ಸಹಿತೋಡಿ ಏರ್ ಬರ ಏರ್ ಬಿಡ್ಲಿ ಸ್ವಾಮಿ ಜೋಜ ವಿಡಿಯೋ ಅಲ್ಲಿ ಪ್ಲೇರ್ ಆ ತೀರ್ ನಡೆದೆ ಪ್ಲೇ ಏ ಗ್ಲೌಸ್ ಹೊಲ್ದಿಯ ಗುಂಡ ಗುಂಡ ಗ್ಲೌಸ್ ಹೊಲ್ದಿಯ ಮೇ ಗ್ಲೌಸ್ 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 ಎಸ್ ಥ್ಯಾಂಕ್ ಯು ದುಂಪು ರೇ ಪಿರಾಡ್ ಬರ್ಪ ಓ ದುಂಪು ಓಕೆ
ಅಣ್ಣ ಅಣ್ಣ ಕ್ಲಚ್ ಬರು ಒಂದೇ ಬರು ಒಂದೇನ ಗೋಳಿ ಬಜೆಲ್ಲ ಕೊಂಡು ಬಿಕಾಸ್ ಆದಂತ ಟೈರ್ ಹಂಚಿನ ಮಾಡು ಫಸ್ಟ್ ಎಕ್ಸ್ಪೀರಿಯನ್ಸ್ ಈಸ್ ಓಕೆ ಲಾಸ್ಟ್ ರೌಂಡ್ ಉಸೊಂದು ಬಿಡ್ರೆ ಬಂಡಿ ಅಮ್ಮ ದೇವ್ರ ಹೇ ಸಾಕದ ಎಕ್ಸ್ಪೀರಿಯನ್ಸ್ ಮ್ಯಾನ್ ಒಡ ಎಕ್ಸ್ಪೀರಿಯನ್ಸ್ ಬ್ರೋ ಇನ್ನೊಂದು ಲ್ಯಾಪ್ ಕೊಡ್ತಾರಂತೆ ಹಾರ್ಡು ಎಸ್ ದೇವರೇ ಕ್ಲಚ್ ಬೂರ ಆಯ್ತು ಒನ್ ಟೈಪ್ ಹಾರ್ಡ್ ಅದ ಕ್ಲಚ್ ಬೂರ ಹಾರ್ಡ್ ಭಯಂಕರ ನಮ್ಮ ಬೈಕ್ ದಾಕ ಬರುತ್ತವು ಸಾಲಿಡ್ ಅಣ್ಣ ಸಾಲಿಡ್ ಅಣ್ಣ ಲೈಕ್ ಅಣ್ಣಿ ಒಳ್ಳೇದಾಗ್ತದೆ ಕ್ಲಚ್ ಸ್ವಲ್ಪ ಒನ್ ಟೈಪ್ ಹಾರ್ಡ್ ಅಂದರೆ ನಮ್ಮ ಬೈಕ್ ಬಿಟ್ಟ ಥರ ಇಲ್ಲ ಅದು ಸ್ವಲ್ಪ ಫೀಲ್ ಬೇರೆ ಉಂಟು ತೊಂದರೆ ಇಚ್ಛೆ ಏ ಲಾಯ್ ಕುಡರ್ ಕೊರ್ಪೇರ್ಗೆನ ಕ್ಲಚ್ ಒಂಜಿ ಪ್ರಾಬ್ಲಮ್ ಮಾತ್ರ ಎಂಕಲ್ಲ ಬೈಕಲ್ಲ ಕಜ್ಜೋ ಕಂಪ್ಲೀಟ್ ಚೇಂಜಸ್ ಎಂಕ ಲಾಯ್ ಕಾಣ್ ಮಾತ್ರ ನಂಜಿ ರೌಂಡ್ ಕೊರ್ಪೇರ್ಗೆನ ಹೋಗುತ್ತೆ ಬಸ್ ತಿರ್ಗ ಕೊಡೊಂಜಿ ಸೈತ ನಾನು ನಾಲ್ ತಿರ್ಗ ಗೊಡ್ಡ ಉಡ್ಚಿ ಏ ಎಡ್ಡೆ ಎಕ್ಸ್ಪೀರಿಯನ್ಸ್ ಮಾತ್ರ ಸಗತ